ಇಲ್ಲಿ ಸ್ಕ್ರೂ ಥ್ರೆಡ್ ನೋಡ್ತಾ ಇದ್ರವ ಸ್ಕ್ರೂ ಥ್ರೆಡ್ ಅಂದ್ರೆ ಏನ ತೋರಿಸ್ತಾ ಇಂಟ್ರೆಸ್ಟ್ ನೋಡೋಣ. ಸ್ಕ್ರೂ ಥ್ರೆಡ್ ಎ ಸಿಲಿಕಲ್ ಸರ್ಫೇಸ್ ಅಂಡ್ ಏರ್ ಮೇಜರ್ಲಿ ಯೂಸ್ ಇನ್ ಇಂಜಿನಿಯರಿಂಗ್ ವರ್ಕ್ ಶಾಪ್ ಇನ್ ನಟ್ ಅಂಡ್ ಬೋಲ್ಟ್ಸ್. ಇದೇನ್ ಮಾಡ್ತೀವಿ ನಾವು ನಟ್ ಬೋಲ್ಟ್ ನಲ್ಲಿ ನಾವು ಸ್ಕ್ರೂ ಹಾಕ್ತೀವಿ. ಗ್ರೂಸ್ ಮೇಡ್ ಇನ್ಸೈಡ್ ಆರ್ ಔಟ್ಸೈಡ್ ಸಿಲಿಂಡ್ರಿಕಲಿ ಸರ್ಫೇಸ್ ಜನರಲ್ಲಿ ಇನ್ ಇಂಜಿನಿಯರಿಂಗ್ ವರ್ಕ್ಶಾಪ್ ಇನ್ ನಟ್ಸ್ ಬೋಲ್ಟ್ಸ್ ಅಂಡ್ ಸ್ಕ್ರೂಸ್ ಎಕ್ಸೆಟ್ರಾ. ಯಾಕಂತಂದ್ರೆ ಸ್ಕ್ರೂ ಥ್ರೆಡ್ ಏರ್ ಹೆಲಿಕಲಿ ಗ್ರೂಸ್ ಗ್ರೂಸ್ ಏನ್ ಮಾಡ್ತೀವಿ ನಾವು ಒಂದು ತೆಗ್ದ ಇದು ಮಾಡ್ತೀವಿ ನಾವು ಗ್ರೂ ಮಾಡೋದು ಅಂದ್ರೆ ನಾವೇನಂತೀವಿ ಇಲ್ಲಿ ಇದಕ್ಕೆ ಈ ಭಾಗ ಗುರು ಅಂತೀವಿ. ಮೇಡ್ ಇನ್ಸೈಡ್ ಇಲ್ಲಿ ನಾವು ಮಾಡ್ತೀವಿ ಇನ್ಸೈಡ್ ಔರ್ ಔಟ್ಸೈಡ್. ಇಲ್ಲಿ ಈ ಕ್ಯಾಪ್ ತೆಗಿತಾರ ಇದು ಮೇಲ್ಗಡೆ ಮಾಡ್ಬೋದು. ಒಳಗಡೆ ಥ್ರೆಡ್ ಇತ್ತಂದ್ರೆ ಇನ್ಸೈಡ್ ಮೇಲ್ಗಡೆ ಇತ್ತಂದ್ರೆ ಔಟ್ಸೈಡ್. ಇನ್ಸೈಡ್ ಇರ್ತಿಲ್ಲ ಔಟ್ಸೈಡ್ ಇರ್ತೀವಿ. ಸಿಲಿಂಡ್ರಿಕಲ್ ಅಂದ್ರೆ ಅದು ಗೋಪುರ್ತಾರ ಥ್ರೆಡ್ ಬಂದಿರ್ತಾವ. ಸರ್ಫೇಸ್ ಅಂದ್ರೆ ಏನಾಗ್ತದೆ ಸಮುದ್ರದಲ್ಲಿ ಲೆವೆಲ್ ಆಗಿರ್ತವೆ. ಆಮೇಲೆ ಅಂಡ್ ಏರ್ ಮೇಜರ್ಲಿ ಯೂಸ್ ಅಂದ್ರೆ ಅದೇನಾಗುತ್ತೆ ಒಂದು ಹಳತಿಯನ್ನು ಹೊಂದಿರುತ್ತೆ. ಎಲ್ಲಿರ್ತವೆ ಅಂದ್ರೆ ಇಂಜಿನಿಯರ್ ಡ್ರಾಯಿಂಗ್ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಲ್ಲಿ ಏನ್ ಮಾಡ್ತು ವರ್ಕ್ಶಾಪ್ ಅಲ್ಲಿ ಅಂದ್ರೆ ಒಂದು ಗ್ಯಾರೇಜ್ ಅಲ್ಲಿ ಮಾಡಿದ್ರಲ್ಲ ಎಲೆಕ್ಟ್ರಿಷನ್ ಅಲ್ಲಿ ಅಲ್ಲಿ ವರ್ಕ್ಶಾಪ್ ಅಲ್ಲಿ ನಟ್ಸ್ ಬೋಲ್ಟ್ಸು ಅಂಡ್ ಸ್ಕ್ರೂನ ಮತ್ತು ಇನ್ನೇ ಇತ್ಯಾದಿಗಳನ್ನ ಇತ್ಯಾದಿಗಳಿಗೆ ನಾವು ಏನ್ ಮಾಡ್ತೀವಿ ಸ್ಕ್ರೂ ಥ್ರೆಡ್ ಹಾಕ್ತೀವಿ. ಎಕ್ಸ್ಟ್ರಾ ಇದು ನಿಮಗೆ ಇದಕ್ಕಿಂತಲೂ ಡಿಟೇಲ್ಸ್ ಆಗಿ ನಿಮ್ಗೆ ಸೇರಿಯೊಳಗೆ ಬಂದಿರುತ್ತೆ. ಇಲ್ಲ ಇದ್ರೆ ನಮಗೆ ಯಾವ ಡ್ರಾಯಿಂಗ್ ಮತ್ತು ಡ್ರಾಯಿಂಗ್ ಬಗ್ಗೆ ಸ್ವಲ್ಪ ಅಷ್ಟೇ ತಿಳ್ಕೊಳ್ಳೋಕೆ. ಆಯ್ತಾ ಮಲ್ಲೇಶ ಡ್ರಾಯಿಂಗ್ ಶೀಟ್ ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಇಲ್ಲಿಂದ ಒಂದು ಅರ್ಥ ಕೊಂತಂದ್ರೆ ಕಾಲ ಇಲ್ಲಿ ಉಳಿತಂದ್ರೆ ದಿಷ್ಟು ಜಾಗ ಉಳಿದಿಂದು ಅರ್ಥ ಆಯ್ತಂದ್ರೆ ತಿಳಿದಿ ಅರ್ಥ ಮಾಡ್ಕೋಬೇಕು. ಏನಿದ್ರು ಲೈನ್ ಹಾಕಿ ಅರ್ಥ ಮಾಡ್ಕೋಬೇಕು.
Vamos a dar. ¿Y cuánto te das? ¿Cuánto 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 te ¿De qué es lo que ¿Qué es lo que se llama? 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 ¿Qué es lo que se llama?
ನಮಗಿನ್ನು ಕಟಿಂಗ್ ಪಾಯಿಂಟ್ ತೋರಿಸ್ತೀವಿ. ಅದನ್ನು ನಮಗೆ ಮೆಟಲ್ ಇದೆ ಅಂತ ಅರ್ಥ. ಈಗ ನಾವಿಲ್ಲಿ ಮೆಟಲ್ ಇಸಿದ್ದು ತಗೊಂಡೋಗಿದ್ದೇನೆ. ಇಲ್ಲಿಂದ ಇಲ್ಲಿವರೆಗೂ ಥ್ರೆಡ್ ಹಾಕೋಬೇಕು, ಇದು ಇಲ್ಲಿವರೆಗೂ ಥ್ರೆಡ್ ಹಾಕೋಬೇಕು. ಇದು ಮೆಟಲ್ ಒಂದು ಬೋಲ್ಟ್ ಅಂತಿರಲ್ಲ, ಆ ಬೋಲ್ಟ್ ಥರ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ಹಾಕೋಬೇಕು. ಪ್ರಶ್ನೆ ನೋಡೋದು ನಾವು, ನಿಮ್ಗೆ ಯಾವ ಥರ ಬರ್ತದೆ ಥ್ರೆಡ್ ಅಂದರೆ ಈ ಥರ ಬರ್ತಾವ, ಆಮೇಲೆ ಇದು ಕೆಳಗಂತ ಇಲ್ಲಿ ಇರುತ್ತೆ. ಈ ಎಂಡ್ ಪಾಯಿಂಟ್ ಈ ಎಂಡ್ ಪಾಯಿಂಟ್ ಈಗ ಬಂದ್ಬಿಡು ಆಲ್ರೆಡಿ. ನಮ್ಗೆ ಏನಿದ್ರೆ ತಡ್ಡಿಂದು ಡೀಪ್ ಚಕ್ರ ಅನ್ನಷ್ಟೇ ಇಲ್ಲಿ ಇನ್ನೊಂದು ಲೈನ್ ಹಾಕೋಬೇಕಾಗಿದೆ. ಒಂದು ಒಂದು ಹಾಕೋಬೇಕು ಲೈನ್ ಇಲ್ಲಿ ಇಲ್ಲಿ ಥರ ಈ ಥರ ಒಂದು ಒಂದು ಫೈವ್ ಅಂದ್ಬಿಟ್ಟು ಒಂದು ಲೈನ್ ಹಾಕೋಬೇಕು. ಈ ಲೈನ್ ಮತ್ತೆ ಎರಡು ಇನ್ನಾಗಿರ್ಬೇಕು, ಯಾಕಂದ್ರೆ ಲೈನ್ ಅಳಿಸ್ತಾ ಹೋಗ್ತಾವು. ಇಷ್ಟಾಯ್ತು ನಮ್ಗೆ ಈಗ ಥ್ರೆಡ್ ಬೇಕು. ಥ್ರೆಡ್ ಬೇಕಂದ್ರೆ ಫಸ್ಟ್ ನಾನು ಈಗ ತೊಗೊಂಡಿದ್ದಾರೆ ಇಲ್ಲಿಂದ ಇಲ್ಲಿಂದ ಏನು ಮಾಡ್ತೀವಿ ನಾವು ಈಗ ಪಾಯಿಂಟ್ ನೋಡ್ಕೋಬೇಕು. ನಮ್ಗೆ ಎಷ್ಟು ಥ್ರೆಡ್ ಹಾಕಿರ್ಬೇಕು ಇಲ್ಲಿ ನೋಡ್ಕೋಬಿಟ್ಟು ಇಲ್ಲ ನಮ್ಗೆ ಯಾವ ಥರ ಬರುತ್ತೆ ಈ ಥರ ಥ್ರೆಡ್ ಬರುತ್ತೆ ಅಂದಾಜು ಇಲ್ಲಿ ಅಷ್ಟೇ ಗ್ಯಾಪ್ ನೋಡ್ಕೋಬೇಕು. ಆ ಗ್ಯಾಪ್ ಇಟ್ಕೋಬೋದು, ಇಲ್ಲ ನೀವು ಅಂದಾಜು ಮಾಡಿದ್ರೆ ಮಾಡ್ಬೋದು. ಇಲ್ಲಿ ಪಾಯಿಂಟ್ ನೋಡ್ಬೇಕು ಫಸ್ಟು, ಇಲ್ಲಿಂದ ಒಂದೇ ಸೇಮ್ ಪಾಯಿಂಟ್ ನೋಡ್ಬೇಕು ಎಲ್ಲ ಕಡೆನೂ. ಇಲ್ಲಿಂದ ನೀವು ತ್ರೀ ತಗೊಂತೀರ ಫೋರ್ ತಗೊಂತೀರ ಗೊತ್ತಿಲ್ಲ, ಮಾಡ್ಕೊಳ್ಳಿ ನಿಮ್ಮ ಡ್ರಾಯಿಂಗ್ ಹಾಕಕ್ಕೆ ನೋಡ್ಕೋಬೋದು. ಫೈವ್ ತಗೊಂಡ್ರೆ ಬರ್ತಿಲ್ಲ ಅಂತ ನೀವು ಇದೇ ಥರ ಇಲ್ಲಿ ಮೇಲ್ಗಡೆ ಫೋರ್ ಎಂ ತಗೋ. ಇಲ್ಲೇ ಮಾಡ್ತೀವಿ ಹೇಳಿದ್ರೆ ನಾವು ಇಲ್ಲಿ ನೀವು ಫೈಲ್ ತಗೊಂಡು ಹೇಳಿದ್ದೀವಿ ಫೈಲ್ ಒಂದು ಅಪ್ಪಡೆ ಇಲ್ಲಿ ಫೈಲ್ ಮಾಡ್ಕೊಂಡಿರ್ತೀನಿ ಅಪ್ಪೋರ್ಟ್ ಬರ್ತೀನಿ. ನಾವಿಲ್ಲಿ ಇಲ್ಲಿ ಸ್ಟೇಟ್ ಸೇರ್ತೀವಿ, ಸ್ಟೇಟ್ ಹಿಂಗೆ ಹೇಳ್ಬೋದು. ನಾವು ಸ್ವಲ್ಪ ಕ್ರಾಶ್ ಹೇಳ್ಬೋದು, ನೀವು ಒಂದೊಂದು ಇದು ಥ್ರೆಡ್ ಬೇರೆ ಇರ್ತವೆ, ಆ ಥ್ರೆಡ್ ಮೇಲೆ ಹೋದ್ರೆ ಒಂದೊಂದು ಡಿಗ್ರಿ ಇರ್ತವೆ. ಇಲ್ಲಿ ನಮಗೆ ಡಿಗ್ರಿ ಅವಶ್ಯಕತೆ ಇಲ್ಲ. ಫಸ್ಟ್ ಈಗ ನಾವು ಹೆಂಗೆ ಇರ್ತೀವಿ ಥ್ರೆಡ್ ಅಂತ ಅಷ್ಟು ನೋಡ್ಕೊಳ್ಳೋಣ ಫಸ್ಟ್ ನಾವು. ಅದಕ್ಕೆ ನಾವು ಇಲ್ಲಿ ನೋಡೋದಂದ್ರೆ ಈ ಪಾಯಿಂಟ್ಲಿಂದ ಇಲ್ಲಿ ಲೈನ್ ಹಾಕೋಣ ಇಲ್ಲಿ ಐತಲ್ಲ, ಎಂದು ಪಾಯಿಂಟ್ಲಿಂದ ಇಲ್ಲಿ ತೊಗೊಂಡ್ರೆ ಫಸ್ಟು ಇಲ್ಲಿ ಹಾಕೋಣ ಲೈನ್ ಒಂದು. ಈ ಎಂಡ್ ಪಾಯಿಂಟ್ಗೆ ಒಂದು ಪಾಯಿಂಟ್ ಇಟ್ಟು ನಾಲ್ಕು ಲೈನ್ ಅಲ್ಲ, ಅಸಲು ಏನಾಗ್ತಾವೆ ಆಮೇಲೆ ಇಲ್ಲಿ ಲೈನ್ ಸಿಗ್ತಾವೆಲ್ಲ ಪಾಯಿಂಟ್ ಪಾಯಿಂಟ್. ಒಂದ್ಸರಿ ಪಾಯಿಂಟ್ ಬಿಟ್ಟು ಸಾಲಿ ಮೈನಸ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಲೆವೆಲ್ ಆಗ್ತದೆ. ಈ ಎಲ್ಲವೂ ಥ್ರೆಡ್ಡು ಒಂದು ಡಿಗ್ರಿಯಲ್ಲಿ ಇರ್ತವೆ, ಆದರೆ ಇಲ್ಲಿ ನಮ್ಗೆ ಡಿಗ್ರಿ ಅವ್ರು ಸಿಗಿಲ್ಲ. ಯಾಕಂದ್ರೆ ಫಸ್ಟ್ ನಾವು ಥ್ರೆಡ್ ಸ್ಟ್ಯಾಂಡ್ ಅವ್ರು ನೋಡ್ಕೊಳ್ಳೋ ಫಸ್ಟ್ ನಾವು ಈಗ ಆಯ್ತು ನಮ್ಗೆ ಇಲ್ಲ ಆಯ್ತು. ಈಗ ಇಲ್ಲಿ ಮತ್ತೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಈಗ ನೋಡೋದು. ಅಂದಾಜು ಮಾಡ್ಕೋಬೋದು ನೋಡಿ
ಅಲ್ಲಿಂದ ಒಂದು ಹಿಂಗೆ ಸೇರಿಸ್ಬೋದು. ಇದು ಇಲ್ಲಿಂದ ಹಿಂಗೆ ಸೇರುತ್ತೆ. ಸೆಂಟ್ ಲೈನ್ ಒಳಗೆ ಬಂದು ಅಲ್ಲೇ ಸೇರಿಸ್ಬೋದು. ಇಲ್ಲಿಂದ ನಮ್ಗೆ ಈಗಲಾದ್ರೆ ನಮ್ಗೆ ಸಿಕ್ತಲ್ಲ ಇದು ಮೇಡಕ್ ಈ ಪಾಯಿಂಟ್ಗೆ ನಮ್ಗೇನಾಗುತ್ತೆ ಇಲ್ಲಿ ಪಾಯಿಂಟ್ ಈ ತರ ನೀವು ಒಂದ ಮಾಡಕ್ ಹೋದ್ರೆ ಲೈನ್ ಸಿಗಲ್ಲ. ಅದಕ್ಕೆ ಒಂದು ಸ್ಟೇಟ್ ಆಗಿ ಮಾಡ್ಕೋಬೇಕು. ಒಂದೊಂದು ಲೈನ್ ಹಾಕೊಂಡ್ರೆ ಮಾರ್ಕ್ ಮಾಡಿ ಪಾಯಿಂಟ್ ಮಾಡ್ಕೊಂಡ್ರೆ ನೀಟ್ ಆಗುತ್ತೆ ಲೈನ್. ಈಗ ನಾವು ಏನು ಮಾಡ್ಕೊಂಡು ನಾವು ಕ್ಲಿಕ್ ಮಾಡ್ಕೋಬೇಕು ಇದನ್ನು. ಇಲ್ಲಿ ಒಳಗಡೆ ಒಂದು ಇನ್ನೊಂದು ಇರ್ತಿದ್ದು ಇದನ್ನ ಹಾಕೋಬಿಟ್ಟು ಇಲ್ಲಿ ಇದನ್ನ ತಡ್ಡಿಂದಿರೋದು ತಡ್ಡು ಮೇಲ್ಗಡೆ ಬಂದಿರೋದು ಇಲ್ಲ. ನಮ್ಗೀಗ ಒಂದು ಬೋರ್ಡ್ ಥರ ಕಣ್ಣು ರೆಡಿ ಆಗುತ್ತೆ. ಈ ಹೊರಗಡೆ ಏನಂತೀವಿ ನಾವು ಲೈನ್ ತಗೋಬೋದು. ಲೈನ್ ಇರಬಾರ್ದು, ಅಂದರೆ ಡೈಮೆನ್ಷನ್ ಬೇಕಾಗುತ್ತೆ ಇರಲಿ ಏನಾಗಲ್ಲ. ಅದಕ್ಕೆ ಹೊರಗೆ ಲೈನ್ ಬಸ್ತು ಮೂತ್ ಹಾಕಿದ್ರೆ ಇನ್ನು ಹಾಕಿದ್ರೆ ಏನು ಇನ್ನಾಗಿದೆ ಸ್ವಲ್ಸಕ್ಕೆ ಬರ್ತೀರಂದ್ರೆ ಅದು ಏನಾಗುತ್ತಂದ್ರೆ ರಬ್ ಆಗ್ಬಿಟ್ರೆ ನೀವು ಮಾಡಬಾರ್ದ. ಈ ಥರ ಇರುತ್ತೆ ಬೋಲ್ಟ್. ಈ ಒಳಗಡೆ ಒಂದು ಏನಾಗ್ತದೆ ಇದೊಂದು ಐದಲ್ಲ ಇದನ್ನು ತೆಗಿಬೇಕು. ಇದು ಸ್ಮೂತಾಗಿ ತಕ್ಕೋಬೇಕು ಇದನ್ನು ಡ್ರೈನ್ ಬಂದು ಮತ್ತೆ ವಾಪಸ್ಸು ಲೈನ್ ಹೇಳ್ಬೇಕು. ಲೈನಲ್ಲಿ ಬ್ರಕ್ ಯಾಕೆ ಕಾಣಬೇಕು ಬ್ರಕ್ ಇರ್ತಾವೆ ನೀಟಾಗಿ ಹಾಕೋಬೇಕು ಕಟ್ ಕಟ್ ಕಾಣಬಾರ್ದು.
ಮೆಟಲ್ ಥ್ರೆಡ್ ಒಳಗಾಗ್ಬೇಕಂದ್ರೆ ಮೆಟಲ್ ಜಾಸ್ತಿ ಇರಬಹುದು. ಇಲ್ಲಿ ನಮ್ಗೆ ಈಗ ಇಷ್ಟು ಮೆಟಲ್ ಬೇಕು, ಇದು ನಮ್ಗೆ ಮೆಟಲ್ ಎಷ್ಟು ಯೂಸ್ ಮಾಡ್ಬಿಡೋಣ. ಸೇಮ್ ಅದೇ ತರ ಇರ್ಬೇಕು, 5-1 ಮಾರ್ಕ್ ನೋಡ್ಕೋಬೇಕು. ಫೋರ್ ಮಾಡ್ರಿ ಮಾಡ್ಕೊಳ್ರಿ. ಇಲ್ಲಿ ಸೇಮು ಇಲ್ಲಿ ಮಾಡ್ತಾವೆ. ಇಲ್ಲಿ ಇಲ್ಲಿಂದ ಇನ್ನೊಂದು ಏನಾಗಿರ್ತೀವಿ ಅದೇ ಥರ ಇನ್ನೊಂದು ಏನಾಗಿರ್ಬೋದಕ್ಕೆ ಇನ್ನ ಕಾಣೋದಂಗೆ ಸ್ವಲ್ಪ ಸ್ಮೂತಾಗಿ ಇಲ್ಲೇ ಮಾಡಿ. ನಾವು ಥ್ರೆಡ್ ಹಿಂಗೆ ಇದ್ರೆ ಬೋಲ್ಟ್ ಏನಿರ್ತದೆ ಇದು ಥ್ರೆಡ್ ಉಲ್ಟೇ ಇರ್ತವೆ. ಈ ಕಡೆ ಕ್ರಾಸ್ ಮಾಡಿದ್ರೆ ನಾವು ಹಿಂಗೆ ಹಾಕಿಲ್ಲ, ಹಿಂಗೆ ಹಿಂಗೆ ಹಾಕ್ಬೋದು. ಅಂದರೆ ಇಲ್ಲಿಂದ ಜೀರೋ ಮಾಡಿ ನಾವು ಹಿಂಗೆ ಹಾಕ್ಬೋದು. ಅವಾಗ ಏನು ಮಾಡಿದ್ವಿ ಅಲ್ಲೇ ಇಲ್ಲಿಂದ ಈಗ ಕಡೆ ಕ್ರಾಸ್ ಇರ್ಕ ಈಗ ಸ್ವಲ್ಪ ಇರ್ಕ ಈ ಕಡೆ ಉಲ್ಟಾಕ ಉಲ್ಟೋ ಥ್ರೆಡ್ ಇರ್ತವೆ. ಒಳಗಡೆ ಹೋಗ್ಬೇಕಂದ್ರೆ ಮತ್ತೆ ಉಲ್ಟಾ ಇಲ್ಲೇ ಹೋಗ್ತೀವಿ, ಇದು ಮಾಡ್ತೇವೆ ನಾವು. ಅದಕ್ಕೆ ಅದನ್ನು ಈಗ ಹಾಕೋಣ. ಎಂಡ್ ಮಾಡ್ಕೊಂಡು ಮತ್ತೆ ನಾವು ಮಾಡ್ತೇವೆ ಇಲ್ಲಿ ಮಧ್ಯದಲ್ಲಿ ಒಂದು ಪಾಯಿಂಟ್ ಮಾಡ್ಕೋಬೇಕು. ಸೇಮು ಇಲ್ಲಿ ಒಂದು ಏನ್ ಹಾಕೋಣ. ಇದಕ್ಕೆ ಸೇಮ್ ಇಲ್ಲಿಂದ ಇಲ್ಲ ಆಯ್ತದ ನಾವಿಕ ಟಿಪ್ ಮಾಡೋಣ ಫಸ್ಟ್. ಈಗ ಇದೊಂದು ನೋಡ್ಕೊಳ್ಳೋಣ ಫಸ್ಟು. ಬೋಲ್ಟ್ ಇಲ್ಲಿ ಬೋಲ್ಟ್ ಬೋಲ್ಟ್ ಎತ್ತ ನೋಡಿ ಅದರ ಒಂದು
ಬರ್ ಬರ್ ದಾದ ಬರ್ತೈತಿ ಅದ ಬಂದ ಅಷ್ಟೇ ಕಿತ್ತು ಕಿತ್ತು ಮತ್ತೆ ವಾಪಸ್ ಹಾಕಿ ಬರ್ಬೋದು ಆತ್ಮ ಬೆಂಡೆ ಬರಲ್ಲ ಬರ್ತಿಲ್ಲ ಒಳಗಡೆ ಏನೋ ಮೆಟಲ್ ಇದೆ ಇಲ್ಲಿ ಈ ತರ ಮಾಡಿರೋದ ಇಲ್ಲಿ ಎದುರು ನಿಂತಿರುತ್ತೆ ಆ ಲೈನ್ ಬರ್ಬೇಕಾದ್ರೆ ಎದುರು ನಡ್ಕೊಂಡು ಮತ್ತೆ ಇರ್ಬೇಕಿಲ್ಲ ಏನಂತ ತೋರ್ಸ್ಬೇಕು Thank you.
ಅದಾದ್ಮೇಲೆ ಇಲ್ಲಿ ಮಧ್ಯ ಹಾಕಿ ನಾವು ಹೀಗೆ ಹೋಗ್ಬೋದು. ನಾವು ಆಮೇಲೆ ಇದು ಮೈನರ್ ಡಯ, ಡಯ ಅಂದ್ರೆ ಅತಿ ಕಡಿಮೆ ಮಾಡ್ತೀನಿ, ಡಯ ಅಂದ್ರೆ ಥಿಕ್ನೆಸ್ ಇರ್ತಾನ ಅದು ಅದು ಇಲ್ಲಿಂದ ಇಲ್ಲಿ ತಗೊಂಡು ಇಟ್ಟಿರ್ತದೆ. ಆಮೇಲೆ ಪಿಚ್ ಡಯ ಎಷ್ಟು ಈತ ಒಳಗೊಂಡು ನಾವು ಅಂತಂದು ಇದೊಂದು. ಆಮೇಲೆ ಇಮೇಜ್ ಡಯ ನಮಗೆ ಬೆಟರ್ ಅಷ್ಟೇ ಎಂತ ಪರ್ಫೆಕ್ಟ್. ಏನ್ ಮಾಡ್ಕೊಂತೀರ ಜಗದೀಶ? ಏನೇನ್ ಮಾಡ್ಕೊಂತಿಲ್ಲ ಮಾಡ್ತಾರೆ ಎಕ್ಸಾಮ್ ಕೊಡ್ತಾರಲ್ಲ ಅವಾಗ ಗೊತ್ತಾಗಲಿ ಗೊತ್ತಾಗಲಿ ಸ್ವಲ್ಪ ದಿನ ಫ್ರೀ ಮಾಡಿ ಫ್ರೀ ಆಗಿದೆ ನೀವು
ಬ್ರಿಜ್ ಇವನಿಗೆ ಎಷ್ಟೇ ಸಸ್ಯ ಇದೊಂದು ಇದು ರೆಡ್ ಆ್ಯಂಗಲ್ ಎಷ್ಟು ಡಿಗ್ರಿಯಲ್ಲಿ ನಾವು ರೆಡ್ ಆಗಿ ಅಂತ ಒಂದೊಂದು ರೆಡ್ ಒಂಥರ ಆ್ಯಂಗಲ್ ಬರ್ತವೆ ಫಸ್ಟ್ ನಾವೀಗ ಬರೀ ಆ್ಯಂಗಲ್ ಐದು ನೋಡೋಣ ರೆಡ್ ನಾವು ಆಮೇಲೆ ಯಾವ ಥರ ಬರ್ತದೆ ನೋಡೋಣ ನಾವೆಲ್ಲ ಇದರಲ್ಲಿ ಇಂಟರ್ನಲ್ ಥ್ರೆಡ್ ಎಕ್ಸ್ಟರ್ನಲ್ ಥ್ರೆಡ್ ಅದಾವೆ. ಇದರ ಇಂಟರ್ನಲ್ ಥ್ರೆಡ್ ಯಾವುದು? ಇಂಟರ್ನಲ್ ಒಳಗಡೆ ಥ್ರೆಡ್ ಯಾವ್ದು? ಇದರಲ್ಲಿ ಇದೆ ಬರೆಯೋದು ಇಂಟರ್ನಲ್ ಥ್ರೆಡ್ ಇದೆ. ಒಂದು ಡೈರೆಕ್ಟರ್ ಬೋದಿಲ್ಲ ಆಗ್ಲಿ ಕಪ್ಪಿಂಗ್ ಇರ್ಬೋದಿಲ್ಲ ಕೊಡ್ತಾವೆ. ಇದು ಎಕ್ಸ್ಟರ್ನಲ್ ಥ್ರೆಡ್ ಹೊರಗಡೆ ಹಾಕಿರೋದು ಸ್ಕ್ರೂ ಥ್ರೆಡ್ನಲ್ಲಿ ಫಸ್ಟು ಒಂದು ಬರೀ ನಾವು ಥ್ರೆಡ್ ನೋಡೋದು. ಯಾರು ಹಾಕಿದ್ರೆ ಈಗ ಸ್ಕ್ರೂ ಥ್ರೆಡ್ ಹಾಕಿರೋ ಡ್ರಾಯಿಂಗ್ ನಾವು ಸ್ಕ್ರೂ ಥ್ರೆಡ್ನಲ್ಲಿ ಇಂಟರ್ನಲ್ ಥ್ರೆಡ್ಡು ಆಮೇಲೆ ಎಕ್ಸ್ಟರ್ನಲ್ ಥ್ರೆಡ್ ಹಾಕಿದ್ದೀವಿ. ಡ್ರಾಯಿಂಗ್ನ ಹಾಕೋ ನೀಟ್ ಹಾಕೋಬೇಕು ಡ್ರಾಯಿಂಗ್ ಶೀಟ್ನಲ್ಲಿ.